ಜಿಲ್ಲಾ ಮಟ್ಟದ ಒಬಿಸಿ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕರು, ಹಾವೇರಿಯಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಒಬಿಸಿ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಕಾಂಗ್ರೆಸ್ ಪಕ್ಷದ ಒಬಿಸಿ ಘಟಕದ ರಾಜ್ಯಾಧ್ಯಕ್ಷರಾದ ಮಧು ಬಂಗಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಒಬಿಸಿ ಪೂರ್ವಭಾವಿ ಸಭೆಯಲ್ಲಿ ಶಿಗ್ಗಾಂವ್ ಸವಣೂರ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎಂಎಂ ಹಿರೇಮಠ್, ಮಾಜಿ ಸಂಸದರಾದ ಐಜಿ ಸನದಿ, ಮಾಜಿ ಸಚಿವ ರುದ್ರಪ್ಪ ಲಮಾಣಿ, ಮಾಜಿ ಶಾಸಕ ಯುಬಿ ಬಣಕಾರ್, ಇನ್ನಿತರ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಹೆಚ್.ಎಂ. ಹರಕುಣಿ, ನ್ಯೂಸ್ 43 ಇಂಡಿಯಾ, ಹಾವೇರಿ. ಆತ್ಮೀಯರೇ, ಭಾಳ ಸಂತೋಷ ಆಗ್ತದೆ. ಮಧು ಬಂಗಾರಪ್ಪ ಸಾಹೇಬರ ನಾಯಕತ್ವದಲ್ಲಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಸಂಘಟನೆ ಈ ರಾಜ್ಯಕ್ಕೆ ಭಾಳ ಒಂದು ಮಾದರಿಯ ಮತ್ತು ಎಲ್ಲಕ್ಕಿಂತ ಶಕ್ತಿಶಾಲಿ ಆಗ್ತೈತೆ ಅನ್ನೋಂಥ ವಿಶ್ವಾಸ ನನಗಿದೆ. ಮಧು ಬಂಗಾರಪ್ಪ ಸಾಹೇಬರ ಮುಖದಲ್ಲಿ ದೊಡ್ಡ ಸಾಹೇಬರ ಮುಖ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ದೊಡ್ಡ ಸಾಹೇಬರಿಗಿರ್ತಕ್ಕಂಥ ಅಭಿಮಾನ, ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಅವರ ಫಾಲೋವರ್ಸು, ಅಭಿಮಾನಿಗಳು, ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿದೆ. ಆ ಕೊರತೆ ನಮಗಿತ್ತು. ಇವತ್ತು ಮಧು ಬಂಗಾರಪ್ಪ ಸಾಹೇಬ ಮುಖಾಂತರ ನಮ್ಮೆಲ್ಲರಿಗೆ ಅದು ಪಾಲಿಸ್ತಕ್ಕಂಥ ವಿಚಾರಣೆ ಜೊತೆ ಜೊತೆಯಲ್ಲಿ ಹಿಂದುಳಿದ ವರ್ಗಗಳ ಸಂಘಟನೆ ಆಗಬೇಕು ಅನ್ನುವಂಥದ್ದು ನಮ್ಮ ಮುಖಂಡರು ಮಾತಾಡಿದ್ದಾರೆ, ಸಾಹೇಬರ ಸಂಕಲ್ಪ ಕೂಡ. ಮೊನ್ನೆ ಸಂದೀಪ್ ಸಾಹೇಬರು ನಾವು ನಮ್ಮ ರಾಜ್ಯದ ಮೈನಾರಿಟಿ ಮೀಟಿಂಗ್ನಲ್ಲಿ ಒಂದು ಸಭೆ ಮಾಡಿದ್ದೆ. ಅಲ್ಲಿ ರೆಹಮಾನ್ ಖಾನ್ ಸಾಹೇಬರು, ಜಮೀರಪ್ಪ ಸಾಹೇಬರು, ಸಲೀಂ ಅಹಮದ್ ಸಾಹೇಬರು, ಸಂದೀಪ್ ಸಾಹೇಬರು, ನಸೀರಪ್ಪ ಸಾಹೇಬರು ಎಲ್ಲ ನಮ್ಮ ರಾಜ್ಯದ ಮೈನಾರಿಟಿ ಕಾಂಗ್ರೆಸ್ ಪಕ್ಷದ ನಾಯಕರು ನಾವೆಲ್ಲ ಒಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಒಂದು ಚರ್ಚೆ ಆಯಿತು. ಬಹುಶಃ ಇಲ್ಲಿ ಹೇಳಬೇಕು ಎಲ್ಲ ಗೊತ್ತಿಲ್ಲ, ಆದರೆ ಅಧ್ಯಕ್ಷರ ಸಮಯದಲ್ಲಿ ನಾ ಹೇಳಬೇಕಾಗ್ತದೆ. ಸಂದೀಪ್ ಸಾಹೇಬರ ಪರ್ಮಿಷನ್ ತೆಗೆದುಕೊಂಡು ಇವತ್ತು ಅಲ್ಲಿ ಏನು ಚರ್ಚೆ ಆಯ್ತಂದ್ರೆ, ಈಗ ನಮ್ಮ ಈ ವಿಂಗಗಳದಾವಲ್ಲ, ಮೈನಾರಿಟಿ, ಹಿಂದುಳಿದ, ಎಸ್ಸಿ, ಎಸ್ಟಿ, ಇವೆಲ್ಲ ಒಂದೊಂದು ವಿಭಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಅದರಲ್ಲಿ ನಾವು ಮೈನಾರಿಟಿ ಒಂದು ವಿಭಾಗ ಇದೆ. ನಾವು ಅಲ್ಪಸಂಖ್ಯಾತರ ಸಮಾವೇಶ ಮಾಡಿದ್ವಿ ಅಂದ್ರೆ ಬಿಜೆಪಿ ಅವರು ಬಂಡವಾಳ ಮಾಡ್ಕೊಳ್ತಾರೆ, ಏನು ಹೆಸರು ಮಾಡ್ಕೊಂಡು ಎಲ್ಲ ಅವಶ್ಯಕತೆ. ಅದಕ್ಕೆ ಹಿಂದುಳಿದವರು, ಎಸ್ ಸಿ ಎಸ್ ಟಿ ಮೈನಾರಿಟಿ ಸೇರ್ಕೊಂಡು ಒಂದು ಸಮಾವೇಶ ಮಾಡುವಂತದ್ದು ಮಾಡಬೇಕಂತ ತೀರ್ಮಾನ ಅಲ್ಲಿ ಆಗಿದೆ. ಹಾಗಾಗಿ ಹಿಂದುಳಿದ ವಿಭಾಗಕ್ಕೆ ಬಹಳ ದೊಡ್ಡ ಒಂದು ಶಕ್ತಿ ಮತ್ತು ಜವಾಬ್ದಾರಿ ಇರ್ತಕ್ಕಂಥದ್ದು ಆಗ್ತದೆ. ಆ ಕೆಲಸ ಆಗ್ಬೇಕು, ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ತೀವಿ ಆಗಿರುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮಧು ಬಂಗಾರಪ್ಪ ಸಾಹೇಬರ ನಾಯಕತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಹಿಂದುಳಿದ ವರ್ಗದ ಎಲ್ಲಾ ಸಮಾಜದ ಜನರಿಗೆ ಇವತ್ತು ಸಾಹೇಬರಿಗೆ ಶಕ್ತಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಮುಗಿಸ್ತೇನೆ.